ಯಾವುದು ನೆಟ್ಟಿಲ್ಲ. ಹೌದು ಸ್ವಾಮಿ. ಚಿಕ್ಕವ ಎಲ್ಲಿದೀಯಾ? ಬಾ ಬೇಗ ಸ್ಟಾರ್ಟ್ ಮಾಡು. ಏ ಥೂ ಮನಿಯಾಳ್ ನನ್ ಮಗನೇ, ಏನ್ಲದಿದಿಗ್ ಬಂದಿರೋದು? ವಯಸ್ಸಾಗಿರೋರ್ನು ಬಿಡಲ್ವಲ್ಲ, ಅವ್ರನ್ನು ಹಿಡ್ಕೊಂಬಂದ್ ಹಿಂಗೆ ಮಾಡಿಸ್ತಾ ಇದೀಯಾ? ಆ ಯಮ್ಮನಿಗೆ ತಾಳಿ ಕಟ್ಟಿರೋ ಆ ಗಂಡಿನ ಪಾಡು ಏನ್ಲ ಬೊಗಳಲ್ಲ. ಅಯ್ಯೋ ಪಿತಾಜಿ, ಈಗ ಡ್ಯಾನ್ಸ್ ಮಾಡಿದ್ದು ನಮ್ ಚಿಕ್ಕವ್ವ ಸನ್ನಿ ಲಿಯೋನ್ ಏನ್ ಮಾಡೋದು? ನಾನು ಮಾಡ್ತೀನಿ ನೋಡು ಅಂತ ಮಾಡ್ತೋ. ಥೂ ಬೇಕು ನನ್ ಮಗನೇ, ಸನ್ನಿ ಲಿಯೋನ್ ವಯಸ್ಸೇನು, ನಿಮ್ ಚಿಕ್ಕವನ್ ವಯಸ್ಸೇನ್ಲ ಅಜಗಜಾಂತರ ಕಂಡ್ಲ. ಇವಾಗ ಏನಿದ್ರು ಮನೇಲಿ ಗಂಡ ಮಕ್ಕಳು ನೋಡ್ಕೊಂಡಿರೋ ಕೇಳಲ್ಲ ಇವಮ್ಮಂಗೆ. ಆಯ್ತು ಪಿತಾಜಿ, ಹೇಳ್ತೀನಿ. ಬೇರೆ ಸುದ್ದಿ ಏನೈತೆ ಹೇಳಪ್ಪ. ಪಿತಾಜಿ, ಬೆಂಗಳೂರಲ್ಲಿ ನನ್ನ ಫ್ರೆಂಡು ಹೊಟ್ಟೆ ಹಸ್ದೈತೆ ಅಂತ ಹೋಟ್ಲಿಗೆ ಹೋಗಿ ಇಡ್ಲಿನ ಆರ್ಡ್ರ್ ಮಾಡಿದ್ದಾನೆ. ಇಡ್ಲಿ ಒಳಗೆ ಏನ್ ಬಂದಿತ್ತೋ ಗೊತ್ತಾ? ಇಲ್ಲ ನೋಡ, ಅಯ್ಯೋ ಶಿವನೇ, ಲೇ ಏನ್ಲ ಇದು, ತಿನ್ನೋ ಅನ್ನದಲ್ಲಿ ಜಿರ್ಲೆ ಬಿದ್ದೈತೆ. ಪಿತಾಜಿ ಎಂತ ಎಡವಟ್ ಮಾಡಿದಾರೆ ನೋಡ. ಲೇಟ್ ಇದಿಸು, ಹೋಟೆಲ್ನವರಿಗೆ ಕಣ್ಗಳು ನೆತ್ತಿ ಮೇಲಿದವ ಕೇಳಲ್ಲ. ಹೊರಗಡೆ ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರೆ, ಗ್ರಾಹಕರು ದೇವರಿದ್ದಂಗೆ ಅಂತ. ದೇವರಿಗೆ ಹಿಂಗ್ ಮಾಡ್ತೀರಾ ಅಂತ ಉಗಿಯ ಕೇಳಲ್ಲ. ಸರಿ ಪಿತಾಜಿ, ಒಂದ್ ನಾಲ್ಕೈದು ಬೀಡ ಹಾಕೊಂಡು ಉಗಿರಿ ಅಂತ ಹೇಳ್ತೀನಿ, ಓಕೆನಾ? ಲೇಯ್ ಇವಾಗ ನಡಿಯಲ್ಲ, ವೆಜ್ ಅಲ್ಲಿ ನಾನ್ ವೆಜ್ ಬಿದ್ದಿರೋದನ್ನ ನೋಡ್ಬಿಟ್ಟು ನನಗೂ ಬಾಯಲ್ಲಿ ನೀರ್ ಬರ್ತಾ ಇದಾವೆ. ಬಾರ್ಲ ಬೇಗ, ನಾವು ನೀಟಾಗಿರೋ ಹೋಟ್ಲಿಗೆ ಹೋಗ್ಬಿಟ್ಟು ಕಾಲ್ ಸೂಪು ಮುದ್ದೆ ತಿನ್ಕೊಂಡು ಎರಡು ಪ್ಲೇಟ್ ಪಾರ್ಸಲ್ ತಗೊಂಡು ಸೀದಾ ಬರಿಗೆ ಹೋಗದ. ಎತ್ತಲ್ಲ ನಿದ್ ಗಾಡಿನ. ಯಾವುದು ನೆಟ್ಟಿಲ್ಲ. ಹೌದು ಸ್ವಾಮಿ.